Good morning, students. In the previous part, we have discussed various concepts of production. In this session, we will learn cost or cost of production. Cost refers to expenses or payments incurred to get the factors of production of land, labor, capital, and organization needed to produce a commodity. We know that there are four factors of production such as land, labor, capital, and organization. So these factors of production needed to produce a particular commodity. So cost refers to expenditure incurred to purchase factors of production such as land, labor, capital, and organization needed to produce a commodity. ಅಂದರೆ ಈ ಭಾಗದಲ್ಲಿ ನಾವು ವೆಚ್ಚ ಅಥವಾ ಉತ್ಪಾದನಾ ವೆಚ್ಚದ ಬಗ್ಗೆ ಕಲಿಯುವುದಾಗಿದೆ. ವೆಚ್ಚ ಅಂದರೆ ಒಂದು ಸರಕಿನ ಉತ್ಪಾದನೆಗೆ ಉತ್ಪಾದನಾಂಗಗಳ ಖರೀದಿಗಾಗಿ ಮಾಡುವಂತಹ ಖರ್ಚಾಗಿದೆ. ನಮ್ಗೆ ಗೊತ್ತಿದೆ ಒಂದು ಸರಕಿನ ಉತ್ಪಾದನೆಗೆ ಪ್ರಮುಖವಾಗಿ ನಾಲ್ಕು ಉತ್ಪಾದನಾಂಗಗಳು ಅಗತ್ಯವಿದೆ. ಅವು ಯಾವುವು? ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆಯಾಗಿದೆ. ಸೊ ಒಂದು ಸರಕಿನ ಉತ್ಪಾದನೆಗೆ ಉತ್ಪಾದನಾಂಗಗಳ ಮೇಲೆ ಮಾಡಲಾಗುವಂಥ ಖರ್ಚನ್ನು ನಾವೇನು ಕರಿಬೋದು? ವೆಚ್ಚಗಳು ಅಥವಾ ಉತ್ಪಾದನಾ ವೆಚ್ಚ ಎಂಬುದಾಗಿ ಕರಿಬೋದು. ಇನ್ ಆರ್ಡರ್ ಟು ಪ್ರೊಡ್ಯೂಸ್ ಔಟ್ಪುಟ್ ದಿ ಫರ್ಮ್ ನೀಡ್ಸ್ ಟು ಎಂಪ್ಲಾಯ್ ವೇರಿಯಸ್ ಇನ್ಪುಟ್ಸ್. ದಿ ಕ್ವಶನ್ ಈಸ್ ವಿಚ್ ಇನ್ಪುಟ್ ಕಾಂಬಿನೇಷನ್ ವಿಲ್ ದ ಫರ್ಮ್ ಚೂಸ್. ಫಾರ್ ಎವ್ರಿ ಲೆವೆಲ್ ಆಫ್ ಔಟ್ಪುಟ್ ದಿ ಫರ್ಮ್ ಚೂಸಸ್ ದಿ ಲೀಸ್ಟ್ ಕಾಸ್ಟ್ ಇನ್ಪುಟ್ ಕಾಂಬಿನೇಷನ್. ದಿ ಫರ್ಮ್ ಚೂಸಸ್ ದಿ ಲೀಸ್ಟ್ ಕಾಸ್ಟ್ ಇನ್ಪುಟ್ ಕಾಂಬಿನೇಷನ್. ಸೊ ದಿ ರಿಲೇಶನ್ಶಿಪ್ ಬಿಟ್ವೀನ್ ಕಾಸ್ಟ್ ಆ್ಯಂಡ್ ಔಟ್ಪುಟ್ ಈಸ್ ಕಾಲ್ಡ್ ಕಾಸ್ಟ್ ಫಂಕ್ಷನ್. ದ ರಿಲೇಶನ್ಶಿಪ್ ಬಿಟ್ವೀನ್ ಕಾಸ್ಟ್ ಆ್ಯಂಡ್ ಔಟ್ಪುಟ್ ಈಸ್ ಕಾಲ್ಡ್ ಕಾಸ್ಟ್ ಫಂಕ್ಷನ್. ಇಟ್ ಮೀನ್ಸ್ ಫರ್ಮ್ ವಿಲ್ ಚೂಸ್ ದ್ಯಾಟ್ ಕಾಂಬಿನೇಷನ್ ಆಫ್ ಇನ್ಪುಟ್ಸ್ ವಿಚ್ ಈಸ್ ಲೀಸ್ಟ್ ಎಕ್ಸ್ಪೆನ್ಸಿವ್. ವಿಚ್ ಈಸ್ ಲೀಸ್ಟ್ ಎಕ್ಸ್ಪೆನ್ಸಿವ್. ಸೊ ಕಾಸ್ಟ್ ಫಂಕ್ಷನ್ ಡಿಸ್ಕ್ರೈಬ್ಸ್ ದ್ಯಾಟ್ ಲೀಸ್ಟ್ ಕಾಸ್ಟ್ ಆಫ್ ಪ್ರೊಡ್ಯೂಸಿಂಗ್ ಈಚ್ ಲೆವೆಲ್ ಆಫ್ ಔಟ್ಪುಟ್ ಗಿವನ್ ಪ್ರೈಸಸ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಟೆಕ್ನಾಲಜಿ. ಅಂದರೆ ಒಂದು ಸರಕಿನ ಉತ್ಪಾದನೆಗೆ ಉದ್ಯಮವು ಹಲವು ಆಧಾರಗಳನ್ನು ಬಳಸಿಕೊಳ್ಳುತ್ತದೆ. ಇಲ್ಲಿ ಉದ್ಯಮ ಸಂಸ್ಥೆಯು ಅತ್ಯಂತ ಕಡಿಮೆ ವೆಚ್ಚದ ಆಧಾರಗಳ ಸಂಯೋಜನೆಯನ್ನು ಅದು ಆಯ್ಕೆ ಮಾಡುತ್ತದೆ. ಆದ್ದರಿಂದ ಉತ್ಪನ್ನ ಮತ್ತು ವೆಚ್ಚದ ನಡುವಿನ ಸಂಬಂಧಕ್ಕೆ ನಾವು ವೆಚ್ಚ ಬಿಂಬಕ ಎಂಬುದಾಗಿ ಕರೀತೇವೆ. ಉತ್ಪನ್ನ ಮತ್ತು ವೆಚ್ಚದ ನಡುವಿನ ಸಂಬಂಧಕ್ಕೆ ನಾವೇನು ಕರಿಬೋದು? ವೆಚ್ಚ ಬಿಂಬಕ ಎಂಬುದಾಗಿ ಕರಿಬೋದು. ಅಂದರೆ ಉದ್ಯಮ ಸಂಸ್ಥೆಯು ಅತ್ಯಂತ ಕನಿಷ್ಠ ವೆಚ್ಚದ ಆಧಾರಗಳ ಸಂಯೋಜನೆಯನ್ನು ಅದು ಆಯ್ಕೆ ಮಾಡುವುದಾಗಿದೆ. ಸೊ ಕಾಸ್ಟ್ ಫಂಕ್ಷನ್ ಕ್ಯಾನ್ ಬಿ ರಿಟರ್ನ್ ಆಸ್ ಸಿ ಈಸ್ ಈಕ್ವಲ್ ಟು ಎಫ್ ಆಫ್ ಕ್ಯೂ. ಸಿ ಈಸ್ ಈಕ್ವಲ್ ಟು ಎಫ್ ಆಫ್ ಕ್ಯೂ. ಕಾಸ್ಟ್ ಫಂಕ್ಷನ್ ವೆಚ್ಚ ಬಿಂಬಕವನ್ನು ನಾವು ಈ ರೀತಿ ಬರಿಬೋದು, ಸಿ ಈಕ್ವಲ್ ಟು ಎಫ್ ಆಫ್ ಕ್ಯೂ, ವ್ಯಾರ್ ಸಿ ಕಾಸ್ಟ್ ಆರ್ ಕಾಸ್ಟ್ ಆಫ್ ಪ್ರೊಡಕ್ಷನ್, ಕ್ಯೂ ಕ್ವಾಂಟಿಟಿ ಆಫ್ ಔಟ್ಪುಟ್, ಎಫ್ ಇಂಡಿಕೇಟ್ಸ್ ಫಂಕ್ಷನಲ್ ರಿಲೇಶನ್ಶಿಪ್ ಬಿಟ್ವೀನ್ ಕಾಸ್ಟ್ ಆ್ಯಂಡ್ ಕ್ವಾಂಟಿಟಿ ಆಫ್ ಔಟ್ಪುಟ್. ಕಾಸ್ಟ್ ಆ್ಯಂಡ್ ಕ್ವಾಂಟಿಟಿ ಆಫ್ ಔಟ್ಪುಟ್. ವಿ ಹ್ಯಾವ್ ಪ್ರೀವಿಯಸ್ಲಿ ಡಿಸ್ಕಸ್ಡ್ ದಿ ಶಾರ್ಟ್ ರನ್ ಆ್ಯಂಡ್ ಲಾಂಗ್ ರನ್ ಪ್ರೊಡಕ್ಷನ್ ಫಂಕ್ಷನ್. ಸೊ ಲೆಟ್ ಅಸ್ ಡಿಸ್ಕಸ್ ಶಾರ್ಟ್ ರನ್ ಕಾಸ್ಟ್. ಬಿಫೋರ್ ದ್ಯಾಟ್ ಯು ಶುಡ್ ನೋ
the meaning of short run. Short run, in the short run, some of the factors of production cannot be varied. Some of the factors of production cannot be varied. At least one factor remains fixed. So this is known as short run. There are various short run costs. ಅಂದರೆ ಅಲ್ಪಾವಧಿ ವೆಚ್ಚಗಳ ಬಗ್ಗೆ ನಾವು ಇಲ್ಲಿ ಕಲಿಬೇಕಾಗಿದೆ. ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಕಲ್ಪನೆಯನ್ನು ನಾವು ಈ ಹಿಂದಿನ ವಿಡಿಯೋದಲ್ಲಿ ಕಲ್ತಿದ್ದೇವೆ. ಅದೇ ರೀತಿ ಅಲ್ಪಾವಧಿ ಅಂದರೆ ಏನು? ಅಲ್ಪಾವಧಿಯಲ್ಲಿ ಎಲ್ಲ ಆದಾನಗಳು ಏನಾಗುವುದಿಲ್ಲ, ಬದಲಾಗುವುದಿಲ್ಲ. ಕೆಲವು ಆದಾನಗಳು ಮಾತ್ರ ಬದಲಾಗ್ತವೆ, ಇನ್ನು ಉಳಿದವು ಸ್ಥಿರವಾಗಿ ಇರ್ತವೆ. ಅಂದರೆ ಇನ್ ದ ಶಾರ್ಟ್ ರನ್ ಫರ್ಮ್ ಹ್ಯಾಸ್ ಬೋತ್ fixed and variable inputs as well as fixed and variable cost. ಅಲ್ಪಾವಧಿಯಲ್ಲಿ ಉದ್ಯಮ ಸಂಸ್ಥೆಯು ಸ್ಥಿರ ಮತ್ತು ಬದಲಾಗುವ ಆದಾನಗಳನ್ನು ಹೊಂದಿರ್ತದೆ. ಸೊ ಇಲ್ಲಿ ನಾವು ವಿವಿಧ ಅಲ್ಪಾವಧಿ ವೆಚ್ಚಗಳ ಬಗ್ಗೆ ಕಲಿಬೇಕಾಗಿದೆ. ಸೊ ಫಸ್ಟ್ ಒನ್, ಟೋಟಲ್ ಫಿಕ್ಸೆಡ್ ಕಾಸ್ಟ್, ಒಟ್ಟು ಸ್ಥಿರ ವೆಚ್ಚ. ಶಾರ್ಟ್ ಆಗಿ ಇದನ್ನು TFC ಇಂದಲೇ ಹೇಳ್ತೇವೆ, ಟೋಟಲ್ ಫಿಕ್ಸೆಡ್ ಕಾಸ್ಟ್ ಆರ್ TFC, ಒಟ್ಟು ಸ್ಥಿರ ವೆಚ್ಚ ಅಂತಲೇ. ಸೊ ಇಟ್ ರೆಫರ್ಸ್ ಟು ಎಕ್ಸ್ಪೆನ್ಸಸ್ ಮೇಡ್ ಫಾರ್ ಫಿಕ್ಸೆಡ್ ಇನ್ಪುಟ್ಸ್ ಇನ್ ದ ಶಾರ್ಟ್ ರನ್. ಎಕ್ಸ್ಪೆನ್ಸಸ್ ಆರ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಫಾರ್ ಫಿಕ್ಸೆಡ್ ಇನ್ಪುಟ್ಸ್ ಇನ್ ದ ಶಾರ್ಟ್ ರನ್ ಈಸ್ ನೋನ್ ಆಸ್ ಟೋಟಲ್ ಫಿಕ್ಸೆಡ್ ಕಾಸ್ಟ್. ಒಟ್ಟು ಸ್ಥಿರ ವೆಚ್ಚ ಅಂದರೆ ಏನು? ಇಲ್ಲಿ ಅಲ್ಪಾವಧಿಯಲ್ಲಿ ಸ್ಥಿರ ಆದಾನಗಳ ಮೇಲೆ ಭರಿಸಲಾಗುವ ವೆಚ್ಚವಾಗಿದೆ. ಅಲ್ಪಾವಧಿಯಲ್ಲಿ ಸ್ಥಿರ ಆದಾನಗಳ ಮೇಲೆ ಭರಿಸಲಾಗುವ ವೆಚ್ಚಕ್ಕೆ ನಾವು ಒಟ್ಟು ಸ್ಥಿರ ವೆಚ್ಚ ಎಂಬುದಾಗಿ ಕರೀತೇವೆ. ಅಂದರೆ ವಾಟ್ ಎವರ್ ಅಮೌಂಟ್ ಆಫ್ ಔಟ್ಪುಟ್ ದಿ ಫರ್ಮ್ ಪ್ರೊಡ್ಯೂಸರ್ಸ್, ದಿಸ್ ಕಾಸ್ಟ್ ರಿಮೈನ್ ಫಿಕ್ಸೆಡ್ ಫಾರ್ ದ ಫರ್ಮ್. ವಾಟ್ ಎವರ್ ಅಮೌಂಟ್ ಆಫ್ ಔಟ್ಪುಟ್ ದಿ ಫರ್ಮ್ ಪ್ರೊಡ್ಯೂಸರ್ಸ್, ದಿಸ್ ಕಾಸ್ಟ್ ರಿಮೈನ್ ಫಿಕ್ಸೆಡ್ ಫಾರ್ ದ ಫರ್ಮ್. ಅಂದರೆ ಒಂದು ಉದ್ಯಮ ಸಂಸ್ಥೆಯು ಎಷ್ಟೇ ಪ್ರಮಾಣದ ಸರಕನ್ನು ಉತ್ಪಾದಿಸಿದರೂ ಅಲ್ಲಿ ವೆಚ್ಚಗಳು ಏನಾಗಿರ್ತವೆ? ಸ್ಥಿರವಾಗಿರ್ತವೆ. ಅಂದರೆ ಇಲ್ಲಿ ಕೆಲವು ಅಂದರೆ ಉತ್ಪಾದನೆಯಲ್ಲಿ ಸ್ಥಿರ ಉತ್ಪಾದನೆಯಲ್ಲಿ ಶೂನ್ಯವಾಗಿದ್ದರೂ ಕೆಲವು ವೆಚ್ಚಗಳು ಏನಾಗಿರ್ತವೆ? ಸ್ಥಿರವಾಗಿ ಇರ್ತದೆ. ಫಾರ್ ಎಕ್ಸಾಂಪಲ್, ರೆಂಟ್, ಇಂಟ್ರೆಸ್ಟ್, ಸ್ಯಾಲರೀಸ್ ಫಾರ್ ಪರ್ಮನೆಂಟ್ ವರ್ಕರ್ಸ್ ಎಕ್ಸೆಟ್ರಾ. ಉದಾಹರಣೆಗೆ ಈಗ ನಾವು ಯಾವುದಾದ್ರೂ ಸರಕನ್ನು ಒಂದು ಫ್ಯಾಕ್ಟ್ರಿಯಲ್ಲಿ ನಾವು ಉತ್ಪಾದಿಸುತ್ತೇವೆ ಅಂತ ತಿಳ್ಕೊಳ್ಳುವ, ಆ ಫ್ಯಾಕ್ಟ್ರಿ ಅದು ಬಾಡಿಗೆದ್ದಾದರೆ ಅದಕ್ಕೆ ಬಾಡಿಗೆ ತುಂಬಲೇಬೇಕಾಗ್ತದೆ. ಅದೇ ರೀತಿ ಬಂಡವಾಳಕ್ಕೆ ಬಡ್ಡಿಯನ್ನು ತುಂಬಬೇಕಾಗ್ತದೆ. ಅಲ್ಲಿ ಖಾಯಂ ನೌಕರರು ಇದ್ದರೆ ಅವರಿಗೆ ವೇತನವನ್ನು ಕೊಡಬೇಕಾಗ್ತದೆ. ಅಂದರೆ ಉತ್ಪಾದನೆ ಏನು ಇಲ್ಲ ಅಂತ ಈ ಎಲ್ಲ ವೆಚ್ಚಗಳನ್ನು ಭರಿಸದೇ ಇರಲು ಸಾಧ್ಯವಿಲ್ಲ. ಸೊ ಅದಕ್ಕೆ ನಾವು ಏನು ಕರಿತೇವೆ? ಒಟ್ಟು ಸ್ಥಿರ ವೆಚ್ಚ ಎಂಬುದಾಗಿ ಕರಿತೇವೆ. ಅಂದರೆ ದೋಸ್ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಮೀನ್ಸ್ ದೋಸ್ ಕಾಸ್ಟ್ ಡು ನಾಟ್ ಚೇಂಜ್ ವಿತ್ ದಿ ಔಟ್ಪುಟ್. ಅಂದರೆ ಉತ್ಪಾದನೆಯೊಂದಿಗೆ ಕೆಲವು ವೆಚ್ಚಗಳು ಏನಾಗುವುದಿಲ್ಲ, ಬದಲಾಗುವುದಿಲ್ಲ, ಸ್ಥಿರವಾಗಿ ಇರ್ತದೆ. ಸೊ ದೀಸ್ ಕಾಸ್ಟ್ ಆರ್ ಆಲ್ಸೋ ಕಾಲ್ಡ್ ಸಪ್ಲಿಮೆಂಟರಿ ಕಾಸ್ಟ್, ಇಂಡೈರೆಕ್ಟ್ ಕಾಸ್ಟ್, ಓವರ್ ಹೆಡ್ ಕಾಸ್ಟ್, ಹಿಸ್ಟೋರಿಕಲ್ ಕಾಸ್ಟ್ ಆ್ಯಂಡ್ ಅನ್ಅವಾಯ್ಡೆಬಲ್ ಕಾಸ್ಟ್. ಓಕೆ, ಆ್ಯಂಡ್ ಸೆಕೆಂಡ್ ಒನ್, ಟೋಟಲ್ ವೇರಿಯಬಲ್ ಕಾಸ್ಟ್, ಒಟ್ಟು ಬದಲಾಗುವ ವೆಚ್ಚ ಅಂತಲೇ TVC ಅಂತಲೇ ಹೇಳ್ತೇವೆ, ಒಟ್ಟು ಬದಲಾಗುವ ವೆಚ್ಚ. ಸೊ ಇಲ್ಲೇನು ನೋಡಿ, ಇಟ್ ರೆಫರ್ಸ್ ಟು ಕಾಸ್ಟ್ ದ್ಯಾಟ್ ಚೇಂಜ್ ವಿತ್ ದಿ ಚೇಂಜ್ ಇನ್ ದ ಲೆವೆಲ್ ಆಫ್ ಪ್ರೊಡಕ್ಷನ್. ದಿ ಕಾಸ್ಟ್ ದ್ಯಾಟ್ ಕಾಸ್ಟ್ ಚೇಂಜ್ ವಿತ್ ದಿ ಚೇಂಜ್ ಇನ್ ದ ಲೆವೆಲ್ ಆಫ್ ಪ್ರೊಡಕ್ಷನ್ ಮೀನ್ಸ್ ಸಮ್ ಕಾಸ್ಟ್ ಡು ವ್ಯಾರಿ ವಿತ್ ದಿ ಲೆವೆಲ್ ಆಫ್ ಪ್ರೊಡಕ್ಷನ್. ಅಂದರೆ ಉತ್ಪಾದನೆಯೊಂದಿಗೆ ಯಾವ ವೆಚ್ಚಗಳು ಬದಲಾಗುತ್ತವೆಯೋ
ಅದನ್ನು ನಾವು ಏನು ಕರಿತೇವೆ, ಒಟ್ಟು ಬದಲಾಗುವ ವೆಚ್ಚ ಎಂಬುದಾಗಿ ಕರಿತೇವೆ. ಅಂದರೆ ಇಫ್ ದಿ ಔಟ್ಪುಟ್ ಈಸ್ ಝೀರೋ ದೆನ್ ದ ವೇರಿಯಬಲ್ ಕಾಸ್ಟ್ ಈಸ್ ಆಲ್ಸೋ ಝೀರೋ. ಇಫ್ ದಿ ಔಟ್ಪುಟ್ ಈಸ್ ಝೀರೋ ದೆನ್ ದಿ ವೇರಿಯಬಲ್ ಕಾಸ್ಟ್ ಈಸ್ ಆಲ್ಸೋ ಝೀರೋ. ಅಂದರೆ ಉತ್ಪಾದನೆ ಹೆಚ್ಚಾಗ್ತಾ ಹೋದಂತೆ ಕೆಲವು ವೆಚ್ಚಗಳೇನಾಗ್ತವೆ, ಹೆಚ್ಚಾಗ್ತದೆ. ಉತ್ಪಾದನೆ ಏನೂ ಇಲ್ಲ, ಶೂನ್ಯ ಆಯಿತು ಅಂತಂದರೆ ಕೆಲವು ವೆಚ್ಚಗಳೇನಾಗುತ್ತವೆ, ಶೂನ್ಯವಾಗಿ ಇರ್ತವೆ. ಅಂದರೆ ಉತ್ಪಾದನೆಯೊಂದಿಗೆ ಬದಲಾಗುವಂಥ ವೆಚ್ಚಕ್ಕೆ ನಾವು ಒಟ್ಟು ಬದಲಾಗುವ ವೆಚ್ಚ ಎಂಬುದಾಗಿ ಕರಿತೇವೆ. ಇಫ್ ಔಟ್ಪುಟ್ ಇನ್ಕ್ರೀಸಸ್ ಟೋಟಲ್ ವೇರಿಯಬಲ್ ಕಾಸ್ಟ್ ವಿಲ್ ಆಲ್ಸೋ ಇನ್ಕ್ರೀಸ್. ಫಾರ್ ಎಕ್ಸಾಂಪಲ್, ಕಾಸ್ಟ್ ಇನ್ಕರ್ಡ್ ಆನ್ ಪರ್ಚೇಸಿಂಗ್ ರಾ ಮೆಟೀರಿಯಲ್, ಯೂಸಿಂಗ್ ಇಲೆಕ್ಟ್ರಿಸಿಟಿ, ಹೈರಿಂಗ್ ಲೇಬರ್ ಎಕ್ಸೆಟ್ರಾ. ಉದಾಹರಣೆಗೆ ನಾವು ಹೇಳೋದಾದರೆ ಕಚ್ಚಾ ಸಾಮಗ್ರಿಗಳ ಮೇಲಿನ ವೆಚ್ಚ. ಅಂದರೆ ಉತ್ಪಾದನೆ ಹೆಚ್ಚಾಗ್ತಾ ಹೋದಂತೆ ಕಚ್ಚಾ ಸಾಮಗ್ರಿಗಳು ಕೂಡ ಹೆಚ್ಚು ಬೇಕಾಗ್ತದೆ, ಸೊ ಅದರ ವೆಚ್ಚ ಹೆಚ್ಚಾಗ್ತದೆ. ಅದೇ ರೀತಿ ವಿದ್ಯುತ್ ಶಕ್ತಿಯ ವೆಚ್ಚ, ಇಂಧನ ವೆಚ್ಚ. ಅದೇ ರೀತಿ ಉತ್ಪಾದನೆ ಹೆಚ್ಚಾಗುವಾಗ ಕಾರ್ಮಿಕರು ಕೂಡ ಹೆಚ್ಚು ಬೇಕಾಗ್ತಾರೆ, ಸೊ ಗುತ್ತಿಗೆ ಕಾರ್ಮಿಕರ ಮೇಲಿನ ಕೂಲಿಯ ವೆಚ್ಚ. ಸೊ ಇವೆಲ್ಲವೂ ಏನಾಗಿದೆ, ಒಟ್ಟು ಬದಲಾಗುವ ವೆಚ್ಚಕ್ಕೆ ನಾವು ಉದಾಹರಣೆಯನ್ನು ಕೊಡ್ಬೋದು. ಸೊ ದೀಸ್ ಕಾಸ್ಟ್ ಆರ್ ಆಲ್ಸೋ ಕಾಲ್ಡ್ ಪ್ರೈಮ್ ಕಾಸ್ಟ್, ಮುಖ್ಯ ವೆಚ್ಚ ಅಂತ ಕರಿತೇವೆ. ಡೈರೆಕ್ಟ್ ಕಾಸ್ಟ್ ಆ್ಯಂಡ್ ಅವಾಯ್ಡೆಬಲ್ ಕಾಸ್ಟ್, ಡೈರೆಕ್ಟ್ ಕಾಸ್ಟ್ ಆ್ಯಂಡ್ ಅವಾಯ್ಡೆಬಲ್ ಕಾಸ್ಟ್. ಅಂಡರ್ಸ್ಟೂಡ್? ಆ್ಯಂಡ್ ಥರ್ಡ್ ಒನ್ ಈಸ್ ಟೋಟಲ್ ಕಾಸ್ಟ್. ಸೊ ಟೋಟಲ್ ಕಾಸ್ಟ್, ಒಟ್ಟು ವೆಚ್ಚ, ಟಿ ಸಿ ಅಂತ ಹೇಳ್ತೇವೆ ಶಾರ್ಟ್ ಆಗಿ. ಇಟ್ ಇನ್ವಾಲ್ವ್ಸ್ ದಿ ಸಮ್ ಆಫ್ ಟಿ ಎಫ್ ಸಿ ಆ್ಯಂಡ್ ಟಿ ವಿ ಸಿ. ಸೊ ಇಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಆ್ಯಸ್ ಟೋಟಲ್ ಕಾಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಫಿಕ್ಸೆಡ್ ಕಾಸ್ಟ್ ಪ್ಲಸ್ ಟೋಟಲ್ ವೇರಿಯಬಲ್ ಕಾಸ್ಟ್. ಅಂದರೆ ಒಟ್ಟು ವೆಚ್ಚ ಅಂದರೆ ಏನು, ಒಟ್ಟು ಸ್ಥಿರ ವೆಚ್ಚ ಮತ್ತು ಒಟ್ಟು ಬದಲಾಗುವ ವೆಚ್ಚವನ್ನು ನಾವೇನು ಮಾಡಬೇಕು, ಪ್ಲಸ್ ಮಾಡಬೇಕಾಗಿದೆ. ಒಟ್ಟು ಸ್ಥಿರ ವೆಚ್ಚ ಮತ್ತು ಒಟ್ಟು ಬದಲಾಗುವ ವೆಚ್ಚವನ್ನು ಪ್ಲಸ್ ಮಾಡಿದಾಗ ನಮಗೆ ಯಾವ ಸಿಗ್ತದೆ, ಒಟ್ಟು ವೆಚ್ಚವು ಸಿಗ್ತದೆ. ಸೊ ಟಿ ಸಿ ಈಸ್ ಈಕ್ವಲ್ ಟು ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ. ಸೊ ಆಸ್ ಔಟ್ಪುಟ್ ಇನ್ಕ್ರೀಸಸ್ ಟೋಟಲ್ ಕಾಸ್ಟ್ ವಿಲ್ ಆಲ್ಸೋ ಇನ್ಕ್ರೀಸ್. ಔಟ್ಪುಟ್ ಹೆಚ್ಚಾಗುತ್ತಿದ್ದಂತೆ ಒಟ್ಟು ವೆಚ್ಚವು ಏನಾಗುತ್ತದೆ, ಹೆಚ್ಚಾಗುತ್ತದೆ. ಓಕೆ, ಸೊ ಟೋಟಲ್ ಕಾಸ್ಟ್ ವಿಲ್ ನೆವರ್ ಬಿಕಮ್ ಝೀರೋ ಬಿಕಾಸ್ ಟಿ ಎಫ್ ಸಿ ಈಸ್ ಕಾನ್ಸ್ಟೆಂಟ್ ಎಟ್ ಆಲ್ ಲೆವೆಲ್ ಆಫ್ ಔಟ್ಪುಟ್, ಎಟ್ ಆಲ್ ಲೆವೆಲ್ ಆಫ್ ಔಟ್ಪುಟ್. ನೋಡಿ, ಉತ್ಪನ್ನ ಹೆಚ್ಚಾಗುತ್ತಿದ್ದಂತೆ ಒಟ್ಟು ವೆಚ್ಚವು ಏನಾಗ್ತದೆ, ಹೆಚ್ಚಾಗುತ್ತದೆ. ಆದರೆ ಒಟ್ಟು ವೆಚ್ಚ ಶೂನ್ಯವಾಗಲು ಸಾಧ್ಯವಿಲ್ಲ, ಯಾಕಂದರೆ ಟಿ ಎಫ್ ಸಿ ಇದೆಯಲ್ಲ, ಅದು ಉತ್ಪಾದನೆಯ ಎಲ್ಲ ಹಂತದಲ್ಲೂ ಏನಾಗುತ್ತದೆ, ಸ್ಥಿರವಾಗಿ ಇರ್ತದೆ. ಉತ್ಪಾದನೆಯ ಎಲ್ಲ ಹಂತದಲ್ಲೂ ಟಿ ಎಫ್ ಸಿ ಸ್ಥಿರವಾಗಿರುವುದರಿಂದ ಒಟ್ಟು ವೆಚ್ಚವು ಶೂನ್ಯವಾಗಲು ಸಾಧ್ಯವಿಲ್ಲ. ಇದು ನೀವು ನೆನಪಿಟ್ಕೊಳ್ಬೇಕು. ಓಕೆ, ಆ್ಯಂಡ್ ಫೋರ್ತ್ ಒನ್, ಶಾರ್ಟ್ ಟರ್ಮ್ ಅವರೇಜ್ ಕಾಸ್ಟ್, ಎಸ್ ಎ ಸಿ, ಶಾರ್ಟ್ ಟರ್ಮ್ ಅವರೇಜ್ ಕಾಸ್ಟ್. ಅಂದರೆ ಅಲ್ಪಾವಧಿ ಸರಾಸರಿ ವೆಚ್ಚ ಅಂತ ನಾವು ಕರೆಯುವುದು, ಅಲ್ಪಾವಧಿ ಸರಾಸರಿ ವೆಚ್ಚ. ತುಂಬ ಸಿಂಪಲ್ ಇದೆ. ಇಟ್ ರೆಫರ್ಸ್ ಟು ದಿ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ ಆಫ್ ಔಟ್ಪುಟ್. ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪರ್ ಯೂನಿಟ್ ಆಫ್ ಔಟ್ಪುಟ್. ಇಟ್ ಮೀನ್ಸ್ ಕಾಸ್ಟ್ ಪರ್ ಯೂನಿಟ್ ಆಫ್ ಔಟ್ಪುಟ್ ಈಸ್ ನೋನ್ ಆ್ಯಸ್ ಶಾರ್ಟ್ ರನ್ ಆವರೇಜ್ ಕಾಸ್ಟ್. ಅಂದರೆ ಪ್ರತಿ ಉತ್ಪನ್ನಕ್ಕೆ ತಗಲಿದಂತಹ ವೆಚ್ಚಕ್ಕೆ ಅಥವಾ ಪ್ರತಿ ಉತ್ಪನ್ನಕ್ಕೆ ತಗಲಿದಂತಹ ಒಟ್ಟು ವೆಚ್ಚಕ್ಕೆ ಸರಾಸರಿ ವೆಚ್ಚ ಅಥವಾ ಅಲ್ಪಾವಧಿ ಸರಾಸರಿ ವೆಚ್ಚ ಎಂಬುದಾಗಿ ಕರೀತೇವೆ. ಸೊ ವಿ ಕ್ಯಾಲ್ಕುಲೇಟ್ ಇಟ್ ಆಸ್ ಎಸ್ ಎ ಸಿ ಈಸ್ ಈಕ್ವಲ್ ಟು ಟಿ ಸಿ ಬೈ ಕ್ಯೂ. ಟಿ ಸಿ ಟೋಟಲ್ ಕಾಸ್ಟ್, ಕ್ಯೂ ಕ್ವಾಂಟಿಟಿ ಆಫ್ ಔಟ್ಪುಟ್. ಒಟ್ಟು ವೆಚ್ಚ ವನ್ನು ಕ್ವಾಂಟಿಟಿ ಆಫ್ ಔಟ್ಪುಟ್ ಅಂದರೆ ಏನು, ಉತ್ಪನ್ನದ ಪ್ರಮಾಣ. ಒಟ್ಟು ವೆಚ್ಚವನ್ನು ಉತ್ಪನ್ನದ ಪ್ರಮಾಣದಿಂದ ಭಾಗಿಸಿದಾಗ ನಮಗೆ ಯಾವ ಸಿಗ್ತದೆ, ಎಸ್ ಎ ಸಿ ಸಿಗ್ತದೆ. ನೆಕ್ಸ್ಟ್ ಫಿಫ್ತ್ ಒನ್, ಎವರೇಜ್ ವೇರಿಯಬಲ್ ಕಾಸ್ಟ್. ಎವರೇಜ್ ವೇರಿಯಬಲ್ ಕಾಸ್ಟ್ ಆರ್ ಎ ವಿ ಸಿ ಅಂದರೆ ಸರಾಸರಿ ಬದಲಾಗುವ ವೆಚ್ಚ, ಸರಾಸರಿ ಬದಲಾಗುವ ವೆಚ್ಚ. ಸೊ ಇಟ್ ಈಸ್ ಡಿಫೈನ್ಡ್ ಆ್ಯಸ್ ದಿ
total variable cost per unit of output. Total means TVC per unit of output. ಪ್ರತಿ ಉತ್ಪನ್ನಕ್ಕೆ ತಗಲಿದ ಒಟ್ಟು ಬದಲಾಗುವ ವೆಚ್ಚಕ್ಕೆ, ಪ್ರತಿ ಉತ್ಪನ್ನಕ್ಕೆ ತಗಲಿದ ಒಟ್ಟು ಬದಲಾಗುವ ವೆಚ್ಚಕ್ಕೆ ನಾವೇನು ಕರಿತೇವೆ, ಸರಾಸರಿ ಬದಲಾಗುವ ವೆಚ್ಚ ಎಂಬುದಾಗಿ ಕರಿತೇವೆ. ಸೊ ಸರಾಸರಿ ಬದಲಾಗುವ ವೆಚ್ಚ ನಮಗೆ ಎಲ್ಲಿಂದ ಸಿಗ್ತದೆ, TVCಯಿಂದ, ಟೋಟಲ್ ವೇರಿಯಬಲ್ ಕಾಸ್ಟ್. ಸೊ ABC ಈಸ್ ಈಕ್ವಲ್ ಟು TVC ಬೈ ಕ್ಯೂ. TVC ಅಂದ್ರೇನು, ಟೋಟಲ್ ವೇರಿಯಬಲ್ ಕಾಸ್ಟ್, ಒಟ್ಟು ಬದಲಾಗುವ ವೆಚ್ಚ, ಡಿವೈಡೆಡ್ ಬೈ ಕ್ವಾಂಟಿಟಿ ಆಫ್ ಔಟ್ಪುಟ್, ಉತ್ಪನ್ನದ ಪ್ರಮಾಣವಾಗಿದೆ. ಆ್ಯಂಡ್ ಸಿಕ್ಸ್ತ್ ಒನ್, ಎವರೇಜ್ ಫಿಕ್ಸೆಡ್ ಕಾಸ್ಟ್ AFC, ಸರಾಸರಿ ಸ್ಥಿರ ವೆಚ್ಚ. ಸೊ ಇಟ್ ಈಸ್ ಡಿಫೈನ್ಡ್ ಆಸ್ ದಿ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಪರ್ ಯೂನಿಟ್ ಆಫ್ ಔಟ್ಪುಟ್. ಟೋಟಲ್ ಫಿಕ್ಸೆಡ್ ಕಾಸ್ಟ್ ಪರ್ ಯೂನಿಟ್ ಆಫ್ ಔಟ್ಪುಟ್, ಪ್ರತಿ ಘಟಕದ ಉತ್ಪನ್ನಕ್ಕೆ ತಗಲಿದ ಒಟ್ಟು ಸ್ಥಿರ ವೆಚ್ಚಕ್ಕೆ, ಪ್ರತಿ ಘಟಕದ ಉತ್ಪನ್ನಕ್ಕೆ ತಗಲಿದ ಒಟ್ಟು ಸ್ಥಿರ ವೆಚ್ಚಕ್ಕೆ ನಾವೇನು ಕರಿತೇವೆ, ಸರಾಸರಿ ಸ್ಥಿರ ವೆಚ್ಚ ಎಂಬುದಾಗಿ ಕರಿತೇವೆ. ಸೊ ಇದು ಕೂಡ AFC ಅಂದರೆ ಯಾವುದು ಬೇಕು ನಮಗೆ, TFC ಬೇಕಾಗ್ತದೆ. ಸೊ AFC ಈಸ್ ಈಕ್ವಲ್ ಟು TFC ಬೈ ಕ್ಯೂ. TFC ಅಂದರೆ ಏನು, ಟೋಟಲ್ ಫಿಕ್ಸೆಡ್ ಕಾಸ್ಟ್ ಡಿವೈಡೆಡ್ ಬೈ ಕ್ಯೂ. ಸರಾಸರಿ ಸ್ಥಿರ ವೆಚ್ಚ ಈಕ್ವಲ್ ಟು ಒಟ್ಟು ಸ್ಥಿರ ವೆಚ್ಚ ಡಿವೈಡೆಡ್ ಬೈ ಕ್ವಾಂಟಿಟಿ ಆಫ್ ಔಟ್ಪುಟ್, ಉತ್ಪನ್ನದ ಪ್ರಮಾಣವಾಗಿದೆ. ಆ್ಯಂಡ್ ಸೆವೆಂತ್ ಒನ್ ಇಸ್ ಅ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್. ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಆರ್ SMC ಅಲ್ಪಾವಧಿ ಅಂಚಿನ ವೆಚ್ಚವಾಗಿದೆ ಅಥವಾ ಅಲ್ಪಾವಧಿ ಸೀಮಾಂತ ವೆಚ್ಚ ಆಗಿರ್ತದೆ. ಮಾರ್ಜಿನಲ್ ಮೀನ್ಸ್ ಎಡಿಷ್ನಲ್, ಹೆಚ್ಚುವರಿಯಿಂದ ನಾವು ಹೇಳ್ತೇವೆ. ಸೊ ಇಟ್ ಈಸ್ ಡಿಫೈನ್ಡ್ ಆಸ್ ದಿ ಚೇಂಜ್ ಇನ್ ಟೋಟಲ್ ಕಾಸ್ಟ್, ಚೇಂಜ್ ಇನ್ ಟೋಟಲ್ ಕಾಸ್ಟ್ ಪರ್ ಯೂನಿಟ್ ಆಫ್ ಚೇಂಜ್ ಇನ್ ಔಟ್ಪುಟ್. ಚೇಂಜ್ ಇನ್ ಟೋಟಲ್ ಕಾಸ್ಟ್ ಪರ್ ಯೂನಿಟ್ ಆಫ್ ಚೇಂಜ್ ಇನ್ ಔಟ್ಪುಟ್ ಅಂದರೆ ಪ್ರತಿ ಉತ್ಪನ್ನದ ಬದಲಾವಣೆಯಿಂದ ಒಟ್ಟು ವೆಚ್ಚದಲ್ಲಾಗುವ ಬದಲಾವಣೆಯಾಗಿದೆ. ಅಂದರೆ ಕಾಸ್ಟ್ ಆಫ್ ಪ್ರೊಡ್ಯೂಸಿಂಗ್ ಆನ್ ಎಕ್ಸ್ಟ್ರಾ ಯೂನಿಟ್ ಆಫ್ ಎ ಕಮಾಡಿಟಿ ಆರ್ ಔಟ್ಪುಟ್ ಈಸ್ ನೋನ್ ಆಸ್ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್. ಸೊ ಇಟ್ ಮೀನ್ಸ್ ಕಾಸ್ಟ್ ಆಫ್ ಪ್ರೊಡ್ಯೂಸಿಂಗ್ ಆನ್ ಎಡಿಷ್ನಲ್ ಯೂನಿಟ್ ಆಫ್ ಎ ಕಮಾಡಿಟಿ ಈಸ್ ನೋನ್ ಆಸ್ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್. ಅಂದರೆ ಒಂದು ಹೆಚ್ಚುವರಿ ಘಟಕವನ್ನು ಉತ್ಪಾದಿಸಲು ತಗಲಿದಂತಹ ವೆಚ್ಚವಾಗಿದೆ. ಅರ್ಥಾಯ್ತಲ್ಲ, ಒಂದು ಹೆಚ್ಚುವರಿ ಘಟಕವನ್ನು ಉತ್ಪಾದಿಸಲು ತಗಲಿದಂತಹ ವೆಚ್ಚವಾಗಿದೆ. ಇದನ್ನು ಈ ರೀತಿ ಬರೀಬೋದು, SMC ಈಸ್ ಈಕ್ವಲ್ ಟು ಡೆಲ್ಟಾ TC ಬೈ ಡೆಲ್ಟಾ ಕ್ಯೂ. ಡೆಲ್ಟಾ ಅಂದರೆ ಚೇಂಜ್. ಸೊ ಚೇಂಜ್ ಇನ್ ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಚೇಂಜ್ ಇನ್ ಈ ಔಟ್ಪುಟ್, ಕ್ವಾಂಟಿಟಿ ಆಫ್ ಔಟ್ಪುಟ್. ಅರ್ಥ ಆಯ್ತಲ್ಲ, ಒಟ್ಟು ವೆಚ್ಚದಲ್ಲಿನ ಬದಲಾವಣೆ ಭಾಗಿಸು ಉತ್ಪನ್ನದಲ್ಲಿನ ಬದಲಾವಣೆಯಾಗಿದೆ. ಒಟ್ಟು ವೆಚ್ಚದಲ್ಲಿನ ಬದಲಾವಣೆ ಭಾಗಿಸು ಉತ್ಪನ್ನದಲ್ಲಿನ ಬದಲಾವಣೆ ಮಾಡಿದಾಗ ನಮ್ಗೆ ಯಾವ್ದು ಸಿಗ್ತದೆ, ಅಲ್ಪಾವಧಿ ಸೀಮಾಂತ ವೆಚ್ಚವು ಸಿಗ್ತದೆ. ಅಥವಾ ಇನ್ನೊಂದು ರೀತಿ ಹೇಳೋದಾದರೆ SMC ಈಸ್ ಈಕ್ವಲ್ ಟು TC ಟೋಟಲ್ ಕಾಸ್ಟ್ ಎನ್ ಮೈನಸ್ ಟೋಟಲ್ ಕಾಸ್ಟ್ ಎನ್ ಮೈನಸ್ ಒನ್. ಇಲ್ಲಿ ಎನ್ ಅಂತಲೂ ಬರಿಬೋದು, ಕ್ಯೂ ಅಂತಲೂ ಬರಿಬೋದು. ಅರ್ಥ ಆಯ್ತಲ್ಲ, ಕ್ಯೂ ಅಂದರೆ ಕ್ವಾಂಟಿಟಿ ಆಫ್ ಔಟ್ಪುಟ್. ಅಂದರೆ ಎನ್ ಘಟಕಗಳ ಒಟ್ಟು ವೆಚ್ಚ ಮೈನಸ್ ಎನ್ ಮೈನಸ್ ಒಂದು ಘಟಕಗಳ ಒಟ್ಟು ವೆಚ್ಚವಾಗಿದೆ. ಸೊ ಇದು ಇದನ್ನು ಕ್ಯಾಲ್ಕುಲೇಷನ್ ಮಾಡುವ ವಿಧಾನವಾಗಿದೆ. ಟಿಪ್ಸ್ ಆಫ್ ಶಾರ್ಟ್ ರನ್ ಕಾಸ್ಟ್ ಕ್ಯಾನ್ ಬಿ ಈಸಿಲಿ ಅಂಡರ್ಸ್ಟೂಡ್ ವಿತ್ ದ ಹೆಲ್ಪ್ ಆಫ್ ಎ ಶೆಡ್ಯೂಲ್. ಓಕೆ, ಸೊ ಔಟ್ಪುಟ್ ಕ್ಯೂ, TFC ಟೋಟಲ್ ಫಿಕ್ಸೆಡ್ ಕಾಸ್ಟ್ TVC, ಟೋಟಲ್ ವೇರಿಯಬಲ್ ಕಾಸ್ಟ್ TC, TC ಈಸ್ ಈಕ್ವಲ್ ಟು TFC ಪ್ಲಸ್ TVC, AFC
एवरेज फिक्सेड कॉस्ट इज इक्वल टू एवरेज फिक्सेड कॉस्ट, एवरेज फिक्सेड कॉस्ट इज इक्वल टू टी एफ सी डिवाइडेड बाई क्यू ए वी सी, एवरेज वेरिएबल कॉस्ट, टोटल वेरिएबल कॉस्ट डिवाइडेड बाई क्यू एस सी एस सी टी सी डिवाइडेड बाई क्यू एस एम सी टी सी एन माइनस टी सी एन माइनस वन. ओके सो क्वांटिटी ऑफ आउटपुट स्टार्ट्स फ्रॉम जीरो टू टेन. सो फर्स्ट ऑफ ऑल वी कैन अंडरस्टैंड टोटल फिक्सेड कॉस्ट. व्हाट इज टोटल फिक्सेड कॉस्ट? Total fixed cost means those costs do not vary with the output. So whatever amount of output produces by a firm, fixed cost or some cost remain fixed. So if output zero, total fixed cost is 20 rupees. If output increases from 0 to 1, total fixed cost, it is same, 20. Means TFC is constant at all level of output. TFC is constant at all level of output. Andre ottu sthira vecha. Igagale helide nanu ottu sthira vecha andre enu? ಉತ್ಪಾದನೆಯೊಂದಿಗೆ ಬದಲಾಗದೇ ಇರುವ ವೆಚ್ಚವಾಗಿದೆ. ಅಂದರೆ ಉತ್ಪಾದನೆ ಎಷ್ಟೇ ಆಗಿರ್ಬೋದು ಕೆಲವು ವೆಚ್ಚಗಳು ಏನಾಗಿರ್ತವೆ, ಸ್ಥಿರವಾಗಿರುತ್ತವೆ. ಅರ್ಥ ಆಯ್ತಾ? ಉತ್ಪಾದನೆ ಶೂನ್ಯವಾಗಿದ್ದಾಗ ಒಟ್ಟು ಸ್ಥಿರ ವೆಚ್ಚ ಎಷ್ಟಿತ್ತು? 20 ರುಪೀಸ್. ಉತ್ಪಾದನೆ ಹೆಚ್ಚಾಯಿತು, ಒಂದಾಯಿತು, ಒಂದು ಯೂನಿಟಿಗೆ ಹೆಚ್ಚಾಯಿತು, ಅಂದರೆ ಟಿ ಎಫ್ ಸಿ ಏನಾಗುತ್ತದೆ? 20 ರುಪೀಸೇ ಇರ್ತದೆ. ಅಂದರೆ ಉತ್ಪಾದನೆಯ ಎಲ್ಲ ಹಂತದಲ್ಲಿಯೂ ಕೆಲವು ವೆಚ್ಚಗಳು ಏನಾಗುತ್ತವೆ, ಸ್ಥಿರವಾಗಿ ಇರ್ತದೆ. ಅದನ್ನೇ ನಾವು ಒಟ್ಟು ಸ್ಥಿರ ವೆಚ್ಚ ಅಂತಲೇ ಕರಿತೇವೆ. ಫಾರ್ ಎಕ್ಸಾಂಪಲ್, ರೆಂಟ್, ಗೇಣಿ ಅಲ್ವಾ, ಮತ್ತು ಯಾವುದು, ಸ್ಯಾಲರೀಸ್ ಆಫ್ ಪರ್ಮನೆಂಟ್ ವರ್ಕರ್ಸ್. ಉತ್ಪಾದನೆ ಏನು ಇಲ್ಲಾದರೂ ಕೂಡ ಬಾಡಿಗೆ ಸ್ಥಿರವಾಗಿರ್ತದೆ, ಖಾಯಂ ನೌಕರರ ಮೇಲಿನ ವೆಚ್ಚ ಇವೆಲ್ಲವೂ ಸ್ಥಿರವಾಗಿದೆ. ಓಕೆ, ನೆಕ್ಸ್ಟ್ ಟಿ ವಿ ಸಿ, ಟೋಟಲ್ ವೇರಿಯಬಲ್ ಕಾಸ್ಟ್, ಒಟ್ಟು ಬದಲಾಗುವ ವೆಚ್ಚವಾಗಿದೆ. ಟೋಟಲ್ ವೇರಿಯಬಲ್ ಕಾಸ್ಟ್ ರೆಫರ್ಸ್ ಟು ದೋಸ್ ಕಾಸ್ಟ್ ವ್ಯಾರಿ ವಿದ್ ದಿ ಔಟ್ಪುಟ್. ಉತ್ಪಾದನೆಯೊಂದಿಗೆ ಬದಲಾಗುತ್ತದೆ ಅಲ್ವಾ? ಟಿ ವಿ ಸಿ ಇಸ್ ಝೀರೋ ಇಫ್ ಔಟ್ಪುಟ್ ಏನು, ಝೀರೋ. ಟಿ ವಿ ಸಿಯು ಏನಾಗುತ್ತದೆ, ಉತ್ಪನ್ನ ಶೂನ್ಯವಾಗಿದ್ದಾಗ ಟಿ ವಿ ಸಿ ಕೂಡ ಶೂನ್ಯವಾಗಿರ್ತದೆ. ಈ ಔಟ್ಪುಟ್ ಇನ್ಕ್ರೀಸಸ್, ಟಿ ವಿ ಸಿ ಆಲ್ಸೋ ಇನ್ಕ್ರೀಸ್ ಅಲ್ವಾ? ಉತ್ಪನ್ನ ಹೆಚ್ಚಾಗುತ್ತಿದ್ದಂತೆ ಟಿ ವಿ ಸಿ ಕೂಡ ಏನಾಗ್ತದೆ, ಹೆಚ್ಚಾಗ್ತದೆ. ಹಾಂ, ಉತ್ಪಾದನೆ ಸೊನ್ನೆ ಆಗಿದ್ದಾಗ ಟಿ ವಿ ಸಿ ಕೂಡ ಏನಾಗುತ್ತದೆ, ಹೆಚ್ಚಾಗುತ್ತದೆ ಅಲ್ವಾ? ಫಾರ್ ಎಕ್ಸಾಂಪಲ್ ಹೇಳಿದ್ದೇನೆ, ಕಾಸ್ಟ್ ಆನ್ ರಾ ಮೆಟೀರಿಯಲ್, ಫ್ಯೂವೆಲ್, ಹೈರಿಂಗ್ ಲೇಬರ್, ಇಲೆಕ್ಟ್ರಿಸಿಟಿ, ಇವೆಲ್ಲವೂ ಯಾವುದಾಗಿದೆ, ಟಿ ವಿ ಸಿಗೆ ಎಕ್ಸಾಂಪಲ್ ಆಗಿದೆ ಅಲ್ವಾ? ಉತ್ಪಾದನೆ ಹೆಚ್ಚಾಗುತ್ತಿದ್ದಂತೆ ವಿದ್ಯುತ್ ಶಕ್ತಿಯ ಮೇಲಿನ ವೆಚ್ಚ, ಇಂಧನ ವೆಚ್ಚ ಅಲ್ವಾ, ಗುತ್ತಿಗೆ ಕಾರ್ಮಿಕರಿಗೆ ಕೊಡುವ ಕೂಲಿಯ ಮೇಲಿನ ವೆಚ್ಚ, ಇವೆಲ್ಲವೂ ಏನಾಗ್ತದೆ, ಹೆಚ್ಚಾಗ್ತದೆ. ಉತ್ಪಾದನೆ ಏನೂ ಇಲ್ಲ, ಸೊನ್ನೆ ಆಯಿತು ಅಂತಂದರೆ ಆ ವೆಚ್ಚಗಳೆಲ್ಲವೂ ಏನಾಗುತ್ತದೆ, ಸೊನ್ನೆ ಆಗಿದೆ. ಓಕೆ, ನೆಕ್ಸ್ಟ್ ಟಿ ಸಿ. ಟಿ ಸಿ ರೆಫರ್ಸ್ ಟು ದಿ ಸಮ್ ಆಫ್ ಟಿ ಎಫ್ ಸಿ ಆ್ಯಂಡ್ ಟಿ ವಿ ಸಿ ಅಲ್ಲ. ಒಟ್ಟು ವೆಚ್ಚ ಅಂದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಒಟ್ಟು ಸ್ಥಿರ ವೆಚ್ಚ ಪ್ಲಸ್ ಒಟ್ಟು ಬದಲಾಗುವ ವೆಚ್ಚ. ಇಫ್ ಔಟ್ಪುಟ್ ಇನ್ಕ್ರೀಸಸ್, ಟೋಟಲ್ ಕಾಸ್ಟ್ ವಿಲ್ ಆಲ್ಸೋ ಇನ್ಕ್ರೀಸ್. ಬಟ್ ಟಿ ಸಿ ವಿಲ್ ನೆವರ್ ಬಿಕಮ್ ಝೀರೋ ಬಿಕಾಸ್ ಟಿ ಎಫ್ ಸಿ ಈಸ್ ಕಾನ್ಸ್ಟೆಂಟ್ ಎಟ್ ಆಲ್ ಲೆವೆಲ್ ಆಫ್ ಔಟ್ಪುಟ್. ಎಟ್ ಆಲ್ ಲೆವೆಲ್ ಆಫ್ ಔಟ್ಪುಟ್ ನೋಡಿ, ಉತ್ಪನ್ನ ಝೀರೋ ಆಗಿದೆ ಆದರೆ
ಒಟ್ಟು ವೆಚ್ಚ ಸೊನ್ನೆ ಆಗಲು ಝೀರೋ ಆಗಲು ಸಾಧ್ಯವಿಲ್ಲ. ಯಾಕೆ ಸಾಧ್ಯ ಇಲ್ಲ? ಟಿ ಎಫ್ ಸಿ ಏನಾಗುತ್ತದೆ, ಉತ್ಪಾದನೆ ಎಲ್ಲ ಹಂತದಲ್ಲಿ ಏನಾಗುತ್ತದೆ, ಸ್ಥಿರವಾಗುತ್ತದೆ. ಅದರಿಂದ ಒಟ್ಟು ವೆಚ್ಚ ಏನು ಸೊನ್ನೆ ಆಗಿರಲು ಸಾಧ್ಯವಿಲ್ಲ. ಅಂದರೆ ಉತ್ಪನ್ನ ಹೆಚ್ಚಾಗುತ್ತಿದ್ದಂತೆ ಟಿ ಸಿ ಕೂಡ ಏನಾಗುತ್ತದೆ, ಹೆಚ್ಚಾಗ್ತಾ ಹೋಗ್ತದೆ. ಓಕೆ, ನೆಕ್ಸ್ಟ್ ಎ ಎಫ್ ಸಿ ಎವರೇಜ್ ಫಿಕ್ಸೆಡ್ ಕಾಸ್ಟ್ ಸರಾಸರಿ ಸ್ಥಿರ ವೆಚ್ಚ. ಸೊ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಟಿ ಎಫ್ ಸಿ ಬೈ ಕ್ಯೂ ಅಲ್ವಾ. ಅಂದರೆ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಪರ್ ಯೂನಿಟ್ ಆಫ್ ಔಟ್ಪುಟ್ ಈಸ್ ನೋನ್ ಆಸ್ ಎವರೇಜ್ ಫಿಕ್ಸೆಡ್ ಕಾಸ್ಟ್. ಪ್ರತಿ ಉತ್ಪನ್ನಕ್ಕೆ ತಗಲಿದ ಒಟ್ಟು ಸ್ಥಿರ ವೆಚ್ಚಕ್ಕೆ ನಾವು ಸರಾಸರಿ ಸ್ಥಿರ ವೆಚ್ಚ ಎಂಬುದಾಗಿ ಕರಿತೇವೆ. ಸೊ ಟಿ ಎಫ್ ಸಿ ಇಲ್ಲಿದೆ, ಇದನ್ನು ಯಾವುದರೊಂದಿಗೆ ಡಿವೈಡ್ ಮಾಡೋದು, ಕ್ಯೂ ಕ್ವಾಂಟಿಟಿ ಆಫ್ ಔಟ್ಪುಟ್ಟೊಂದಿಗೆ ಏನು ಮಾಡೋದು, ಡಿವೈಡ್ ಮಾಡೋದಾಗಿದೆ. ಅರ್ಥ ಆಯ್ತಲ್ಲ? ಅದರಿಂದ ಎ ಎಫ್ ಸಿಯನ್ನು ಟಿ ಎಫ್ ಸಿ ಬೈ ಕ್ಯೂ ಮಾಡಿದಾಗ ನಮಗೆ ಸಿಗ್ತದೆ. ಸೊ ಇದು ಎ ಎಫ್ ಸಿ ವ್ಯಾಲ್ಯೂ ನೋಡಿ, ಡಿಕ್ರೀಸ್ ಆಗ್ತಾ ಹೋಗ್ತದೆ. ಯಾಕೆ ಡಿಕ್ರೀಸ್ ಆಗ್ತಾ ಹೋಗೋದು, ಟಿ ಎಫ್ ಸಿ ಈಸ್ ಕಾನ್ಸ್ಟೆಂಟ್ ಎಟ್ ಆಲ್ ಲೆವೆಲ್ ಆಫ್ ಇನ್ ಔಟ್ಪುಟ್ ಆರ್ ಟಿ ಎಫ್ ಸಿ ಈಸ್ ಕಾನ್ಸ್ಟೆಂಟ್ ಬೈ ಇನ್ಕ್ರೀಸಿಂಗ್ ದಿ ಔಟ್ಪುಟ್. ನೋಡಿ, ಎ ಎಫ್ ಸಿ ಇಳಿಕೆ ಆಗ್ತಾ ಹೋಗ್ತದೆ. ಕಾರಣ ಏನು, ಟಿ ಎಫ್ ಸಿ ಉತ್ಪಾದನೆ ಎಲ್ಲ ಹಂತದಲ್ಲಿಯೂ ಸ್ಥಿರವಾಗುತ್ತದೆ. ನೋಡಿ, ಉತ್ಪಾದನೆ 10 ಆಗಿದ್ರು 20 ರುಪೀಸ್, 7 ಆಗಿದ್ರು 20 ರುಪೀಸ್. ಅಂದರೆ ಹೆಚ್ಚುತ್ತಿರುವ ಅಥವಾ ಏರಿಕೆಯಾಗುತ್ತಿರುವ ಉತ್ಪನ್ನದ ಘಟಕಗಳು ಅಲ್ವಾ ಗಳು ಗಳಿದ್ದರೂ, ಆದರೆ ಒಟ್ಟು ಸ್ಥಿರ ವೆಚ್ಚ ಏನಾಗುತ್ತದೆ, ಒಟ್ಟು ಸ್ಥಿರ ವೆಚ್ಚವು ಒಂದೇ ಆಗಿರ್ತದೆ. ಅಂದರೆ ಒಟ್ಟು ಸ್ಥಿರ ವೆಚ್ಚವನ್ನು ಏರಿಕೆಯಾಗುತ್ತಿರುವ ಉತ್ಪನ್ನದ ಪ್ರಮಾಣದಿಂದ ಭಾಗಿಸಿದಾಗ ಎ ಎಫ್ ಸಿ ಏನಾಗುವುದು, ಇಳಿಕೆಯಾಗುತ್ತಾ ಹೋಗುತ್ತದೆ. ನೆಕ್ಸ್ಟ್ ಎ ವಿ ಸಿ ಎವರೇಜ್ ವೇರಿಯಬಲ್ ಕಾಸ್ಟ್. ಇಟ್ ಈಸ್ ಡಿಫೈನ್ಡ್ ಆಸ್ ಟೋಟಲ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಆಫ್ ಔಟ್ಪುಟ್. ಪ್ರತಿ ಉತ್ಪನ್ನಕ್ಕೆ ತಗಲಿದ ಒಟ್ಟು ಸ್ಥಿರ ವೆಚ್ಚಕ್ಕೆ ನಾವೇನು ಕರಿತೇವೆ, ಎ ವಿ ಸಿ ಎವರೇಜ್ ವೇರಿಯಬಲ್ ಕಾಸ್ಟ್ ಅಂತಲ್ಲ ನಾವು ಹೇಳ್ತೇವೆ. ಸರಾಸರಿ ಬದಲಾಗುವ ವೆಚ್ಚ ಎಂಬುದಾಗಿ ಕರಿತೇವೆ. ಸೊ ಎ ವಿ ಸಿ ಕ್ಯಾಲ್ಕುಲೇಟ್ ಎ ವಿ ಸಿ ಫ್ರಮ್ ಟಿ ವಿ ಸಿ. ಓಕೆ, ಸೊ ಇದು ಕೂಡ ಏನಾಗೋದು, ದ ಯು ಸಿ ಹಿಯರ್ ಎ ವಿ ಸಿ ಡಿಮಿನಿಷಸ್ 6.6, 6.5. ನೆಕ್ಸ್ಟ್ ಡಿಮಿನಿಷ್ ಆಗ್ತದೆ, ನಂತರ ಏನಾಗ್ತದೆ, ಇನ್ಕ್ರೀಸ್ ಆಗ್ತದೆ. ಡಿಮಿನಿಷ್ ಆಗಿ ಮೀನ್ಸ್ ಎ ವಿ ಸಿ ಡಿಮಿನಿಷಸ್ ಆ್ಯಂಡ್ ರೀಚಸ್ ಇಟ್ಸ್ ಮಿನಿಮಮ್ ಆಯ್ತು ಇಲ್ಲಿ, ಆ್ಯಂಡ್ ದೆನ್ ಇನ್ಕ್ರೀಸಸ್. ಓಕೆ, ನೆಕ್ಸ್ಟ್ ಎಸ್ ಎ ಸಿ ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಕ್ಯೂ ಅಲ್ವಾ. ಅಂದರೆ ಕಾಸ್ಟ್ ಪರ್ ಯೂನಿಟ್ ಆಫ್ ಔಟ್ಪುಟ್, ಪ್ರತಿ ಉತ್ಪನ್ನಕ್ಕೆ ತಗಲಿದ ವೆಚ್ಚ ಅಥವಾ ಪ್ರತಿ ಉತ್ಪನ್ನಕ್ಕೆ ತಗಲಿದ ಒಟ್ಟು ವೆಚ್ಚವನ್ನು ನಾವೇನು ಕರಿಬೋದು, ಸರಾಸರಿ ವೆಚ್ಚ ಅಥವಾ ಅಲ್ಪಾವಧಿ ಸರಾಸರಿ ವೆಚ್ಚ ಎಂಬುದಾಗಿ ಕರಿಬೋದು. ಇದು ಕೂಡ ಹಾಗೆಯ ಎಸ್ ಎ ಸಿ ಬೇಕು ಅಂತಂದರೆ ನಮಗೆ ಯಾವುದು ಬೇಕು, ಟೋಟಲ್ ಕಾಸ್ಟ್ ಬೇಕಲ್ವಾ. ಟೋಟಲ್ ಕಾಸ್ಟ್ ಅಂದರೆ ಏನು, ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ. ಸೊ ಇಲ್ಲಿ ಟಿ ಎಫ್ ಸಿ ಕಾನ್ಸ್ಟೆಂಟ್ ಆಗಿರ್ತದೆ, ಫಿಕ್ಸೆಡ್ ಆಗಿರ್ತದೆ, ಟಿ ವಿ ಸಿ ಏನಾಗಿರ್ತದೆ, ಚೇಂಜ್ ಆಗ್ತಾ ಹೋಗ್ತದೆ, ಅಂದರೆ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಸೊ ಅದಕ್ಕನುಗುಣವಾಗಿ ಎಸ್ ಎ ಸಿ ನೋಡಿ ಹೇಗಿರ್ತದೆ. ನೋಡಿ, ಎಸ್ ಎ ಸಿ ಡೆಮಿನಿಷಸ್ 10.6, 9.83, ನಂತರ 9.57 ಅಲ್ವಾ ಡೆಮಿನಿಷ್ ಆಗ್ತದೆ. ಇಟ್ ರೀಚಸ್ ಇಟ್ಸ್ ಮಿನಿಮಮ್ ಆ್ಯಂಡ್ ದೆನ್ ಇನ್ಕ್ರೀಸಸ್, ನಂತರ ಅದು ಏರಿಕೆ ಆಗ್ತದೆ. ನೆಕ್ಸ್ಟ್ ಲಾಸ್ಟ್ ಕಾಲಮ್ ಎಸ್ ಎಮ್ ಸಿ
short run marginal cost equal to TCN minus TCN minus 1 or delta TC by delta Q. Okay. Nodi at first unit of output, first unit of output AVC and SMC are the same. ಉತ್ಪನ್ನ ದ ಘಟಕ ಒಂದು ಆಗಿದ್ದಾಗ ಎ ವಿ ಸಿ ಮತ್ತು ಎಸ್ ಎಮ್ ಸಿ ಏನಾಗುತ್ತದೆ, ಸಮಾನವಾಗಿ ಇರ್ತದೆ, ಎರಡು ಕೂಡ ಸಮಾನವಾಗಿರ್ತದೆ. ಸೊ ಎಸ್ ಎಮ್ ಸಿ ಬೇಕು ಅಂದರೆ ನಮ್ಗೆ ಯಾವ್ದು ಬೇಕು, ಎಲ್ಲಿಂದ ಪಡಿತೇವೆ, ಟೋಟಲ್ ಕಾಸ್ಟಿಂದ. ಸೊ ಇದು ಆಲ್ಸೋ ಇಟ್ ಈಸ್ ಆಲ್ಸೋ ಡೆಮಿನಿಷಸ್ ಡೆಮಿನಿಷಸ್ ಆ್ಯಂಡ್ ರೀಚಸ್ ಇಟ್ಸ್ ಮಿನಿಮಮ್ ಆ್ಯಂಡ್ ದೆನ್ ಇನ್ಕ್ರೀಸಸ್. ಎಸ್ ಎಮ್ ಸಿ ಕೂಡ ಏನಾಗೋದು, ಇಳಿಕೆ ಆಗ್ತದೆ, ಕನಿಷ್ಠ ಮಟ್ಟವನ್ನು ತಲುಪುತ್ತದೆ, ನಂತರ ಏನಾಗ್ತದೆ, ಏರಿಕೆ ಆಗ್ತದೆ. ಓಕೆ, ಎಸ್, ಲೆಟ್ ಅಸ್ ಡಿಸ್ಕಸ್ ದಿ ಶೇಪ್ಸ್ ಆಫ್ ಟಿ ಎಫ್ ಸಿ ಟಿ ವಿ ಸಿ ಆ್ಯಂಡ್ ಟಿ ಸಿ ಕರ್ವ್ಸ್ ಟಿ ಸಿ ಕರ್ವ್ಸ್. ಸೊ ಈ ಶೆಡ್ಯೂಲನ್ನು ನಾವು ಗ್ರಾಫ್ ಮೂಲಕ ಅರ್ಥ ಮಾಡಿಕೊಳ್ಳು. ಓಕೆ, ನೋಡಿ ಫಸ್ಟಿಗೆ ಶೇಪ್ಸ್ ಆಫ್ ಟಿ ಎಫ್ ಸಿ ಟಿ ವಿ ಸಿ ಆ್ಯಂಡ್ ಟಿ ಸಿ ಕರ್ವ್. ಒಟ್ಟು ಸ್ಥಿರ ವೆಚ್ಚ, ಒಟ್ಟು ಬದಲಾಗುವ ವೆಚ್ಚ ಮತ್ತು ಒಟ್ಟು ವೆಚ್ಚದ ರೇಖೆಗಳ ಆಕಾರವನ್ನು ನಾವು ನೋಡುವ. ಆಯಿತಾ, ಮೂರು ಕಾಲಮ್ ಇದೆಯಲ್ಲ, ಟಿ ಎಫ್ ಸಿ ಟಿ ವಿ ಸಿ ಟಿ ಸಿ. ಫಸ್ಟಿಗೆ ನೋಡಿ ಟಿ ಎಫ್ ಸಿ, ಟಿ ಎಫ್ ಸಿ ಈಸ್ ಕಾನ್ಸ್ಟೆಂಟ್ ಅಟ್ ಆಲ್ ಲೆವೆಲ್ ಆಫ್ ಔಟ್ಪುಟ್ ಅಲ್ವಾ. ಉತ್ಪಾದನೆಯ ಎಲ್ಲ ಮಟ್ಟದಲ್ಲಿಯೂ ಟಿ ಎಫ್ ಸಿ ಏನಾಗಿದೆ, ಕಾನ್ಸ್ಟೆಂಟ್ ಆಗಿದೆ. ಎಷ್ಟು ರುಪೀಸ್, 20 ರುಪೀಸ್. ಸೊ ಟಿ ಎಫ್ ಸಿ ಕರ್ವ್ ಈಸ್ ಹೊರಿಜಾಂಟಲ್ ಸ್ಟ್ರೇಟ್ ಲೈನ್, ಇಟ್ ಈಸ್ ಪ್ಯಾರಲಲ್ ಟು ಓ ಎಕ್ಸ್ ಆಕ್ಸೀಸ್, ಇಟ್ ಈಸ್ ಪ್ಯಾರಲಲ್ ಟು ಓ ಎಕ್ಸ್ ಆಕ್ಸೀಸ್ ಆರ್ ಇಟ್ ಈಸ್ ಹೊರಿಜೋಂಟಲ್ ಸ್ಟ್ರೇಟ್ ಲೈನ್. ನೋಡಿ ಟಿ ಎಫ್ ಸಿ ಏನಾಗಿದೆ, ಸಮಾಂತರ ರೇಖೆ ಆಗಿದೆ. ಯಾಕೆ ಟಿ ಎಫ್ ಸಿ ಸಮಾಂತರ ರೇಖೆ ಆಗಿದೆ, ಇಲ್ಲಿ ನಾವು ಔಟ್ಪುಟ್ಟನ್ನು ತಗೊಳ್ತೇವೆ, ಇಲ್ಲಿ ಕಾಸ್ಟನ್ನು ತಗೊಳ್ತೇವೆ. ಔಟ್ಪುಟ್ ಝೀರೋ ಇದ್ದರೂ ಟಿ ಎಫ್ ಸಿ ಎಷ್ಟು, ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ತಗೊಂಡದ್ದು 20 ರುಪೀಸ್. ಆಯಿತಾ, ಹಾಂ, ಅದರಿಂದ ಔಟ್ಪುಟ್ 10 ಇದ್ರೂ ಎಷ್ಟು ರುಪೀಸ್, 20 ರುಪೀಸೇ ಇರೋದು. ಅದರಿಂದ ಟಿ ಎಫ್ ಸಿ ಈಸ್ ಕಾನ್ಸ್ಟೆಂಟ್ ಎಟ್ ಆಲ್ ಲೆವೆಲ್ ಆಫ್ ಔಟ್ಪುಟ್. ಉತ್ಪಾದನೆ ಎಲ್ಲ ಹಂತದಲ್ಲಿಯೂ ಟಿ ಎಫ್ ಸಿ ಏನಾಗಿದೆ, ಕಾನ್ಸ್ಟೆಂಟ್ ಆಗಿದೆ, ಸ್ಥಿರವಾಗಿದೆ. ಅದರಿಂದ ಟಿ ಎಫ್ ಸಿ ರೇಖೆಯು ಏನಾಗಿದೆ, ಇದು ಸಮಾಂತರ ರೇಖೆ ಆಗಿರ್ತದೆ. ಟಿ ಎಫ್ ಸಿ ರೇಖೆಯು ಸಮಾಂತರ ರೇಖೆ ಆಗಿರ್ತದೆ. ನೆಕ್ಸ್ಟ್ ಟಿ ವಿ ಸಿ ನೋಡಿ, ಟಿ ವಿ ಸಿ ಈಸ್ ಝೀರೋ ಇಫ್ ಔಟ್ಪುಟ್ ಝೀರೋ ಅಲ್ವಾ. ಟಿ ವಿ ಸಿ ಝೀರೋ ಆಗಿರ್ತದೆ ಯಾವಾಗ, ಔಟ್ಪುಟ್ ಝೀರೋ ಆಗಿದ್ದಾಗ ಅಲ್ವಾ. ಟಿ ವಿ ಸಿ ಝೀರೋ ಇಫ್ ಔಟ್ಪುಟ್ ಝೀರೋ ಅಂತಲ್ಲಿ. ಉತ್ಪನ್ನ ಸೊನ್ನೆ ಆಗಿದ್ದಾಗ ಟಿ ವಿ ಸಿ ಕೂಡ ಏನಾಗುತ್ತದೆ, ಸೊನ್ನೆ ಆಗಿರ್ತದೆ. ಅದ ಕಾರಣ ಟಿ ವಿ ಸಿ ಕರ್ವ್ ಸ್ಟಾರ್ಟ್ಸ್ ಫ್ರಮ್ ದಿ ಒರಿಜಿನ್ ಓ, ಬಿಕಾಸ್ ಇಫ್ ಔಟ್ಪುಟ್ ಮೀನ್ಸ್ ಟಿ ವಿ ಸಿ ಝೀರೋ ಇಫ್ ಔಟ್ಪುಟ್ ಝೀರೋ. ಗೊತ್ತಾಯ್ತಲ್ಲ, ಔಟ್ಪುಟ್ ಇನ್ಕ್ರೀಸಸ್, ಟಿ ವಿ ಸಿ ಆಲ್ಸೋ ಇನ್ಕ್ರೀಸ್. ಅಂದರೆ ಟಿ ವಿ ಸಿ ರೇಖೆಯು ಎಲ್ಲಿಂದ ಪ್ರಾರಂಭವಾಗುವುದು, ಸ್ಟಾರ್ಟ್ ಆಗುವುದು, ಮೂಲ ಬಿಂದುವಾದ ಓದಿಂದ ಆಗಿರ್ತದೆ. ಯಾಕೆ, ಉತ್ಪಾದನೆ ಝೀರೋ ಆದರೂ, ಝೀರೋ ಆದಾಗ ಟಿ ವಿ ಸಿ ಕೂಡ ಏನಾಗಿರ್ತದೆ, ಝೀರೋ ಆಗಿರ್ತದೆ. ಉತ್ಪಾದನೆ ಹೆಚ್ಚಾಗುತ್ತಿದ್ದಂತೆ ಟಿ ವಿ ಸಿ ಏನಾಗ್ತಾ ಹೋಗ್ತದೆ, ಏರಿಕೆ ಆಗ್ತಾ ಹೋಗ್ತದೆ. ಇದು ನೆನ್ಪಿಟ್ಕೊಳ್ಬೇಕು, ಟಿ ವಿ ಸಿ ಕರ್ವ್ ಯಾವಾಗಲೂ ಸ್ಟಾರ್ಟ್ ಆಗೋದು ಇಲ್ಲಿಂದ, ಝೀರೋದಿಂದ, ಒರಿಜಿನಿಂದ. ಓಕೆ, ನೆಕ್ಸ್ಟ್ ಟಿ ಸಿ, ಟಿ ಸಿ ಈಸ್ ಈಕ್ವಲ್ ಟು ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ.
ಟಿಸಿ ಅಂದರೆ ಯಾವುದು ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಏನಾಗಿದೆ ಟಿ ಸಿ ನಾ ಹೇಳ್ತೇನೆ ವಿಲ್ ನೆವರ್ ಬಿಕಮ್ ಏನು ಝೀರೋ ಬಿಕಾಸ್ ಟಿ ಎಫ್ ಸಿ ಈಸ್ ಕಾನ್ಸ್ಟೆಂಟ್ ಎಟ್ ಆಲ್ ಲೆವೆಲ್ ಆಫ್ ಔಟ್ಪುಟ್ ಟಿ ಸಿ ಒಟ್ಟು ವೆಚ್ಚ ಝೀರೋ ಆಗಿರುವುದಿಲ್ಲ ಉತ್ಪಾದನೆ ಶೂನ್ಯವಾಗಿದ್ದರೂ ಒಟ್ಟು ವೆಚ್ಚ ಏನಾಗುತ್ತದೆ ಇರುತ್ತದೆ ಅಂದರೆ ನಮ್ಮ ಈ ಶೆಡ್ಯೂಲ್ ಪ್ರಕಾರ ಇಲ್ಲಿ ಉತ್ಪಾದನೆ ಸೊನ್ನೆ ಆಗಿದ್ದಾಗ ಒಟ್ಟು ವೆಚ್ಚ ಎಷ್ಟು 20 ರುಪೀಸ್ ಆಗಿದೆ ಒಟ್ಟು ವೆಚ್ಚ 20 ರುಪೀಸ್ ಆಗಿತ್ತು ಅದ ಕಾರಣ ಇಲ್ಲಿಂದ ಪ್ರಾರಂಭವಾಗುತ್ತದೆ ಅರ್ಥ ಆಯ್ತಲ್ಲ ಎಸ್ ನೆಕ್ಸ್ಟ್ ಶೇಪ್ ಆಫ್ ಎ ಎಫ್ ಸಿ ಕರ್ವ್ ಶೇಪ್ ಆಫ್ ಎ ಎಫ್ ಸಿ ಕರ್ವ್ ಸರಾಸರಿ ಸ್ಥಿರ ವೆಚ್ಚದ ರೇಖೆಯ ಆಕಾರ ನೋಡಿ ಎ ಎಫ್ ಸಿ ಏನಾಗಿದೆ ಎ ಎಫ್ ಸಿ ದ ವ್ಯಾಲ್ಯೂ ಆಫ್ ಎವರೇಜ್ ಫಿಕ್ಸೆಡ್ ಕಾಸ್ಟ್ ಗೋ ಆನ್ ಡೆಮಿನಿಷಸ್ ಇಳಿಕೆಯಾಗುತ್ತಾ ಹೋಗ್ತದೆ ಬಿಕಾಸ್ ಇಟ್ ಈಸ್ ಅಂದರೆ ಎ ಎಫ್ ಸಿ ರೇಖೆ ನೋಡಿ ಈ ರೀತಿ ಇದೆ ಇಟ್ ಈಸ್ ಡೌನ್ವರ್ಡ್ ಸ್ಲೋಪಿಂಗ್ ಇಳಿಮುಖವಾಗಿ ಚಲಿಸಿದೆ ಯಾಕಂದರೆ ಎ ಎಫ್ ಸಿಯ ವ್ಯಾಲ್ಯೂ ಏನಾಗ್ತಾ ಹೋಗೋದು ಇಳಿಕೆ ಆಗ್ತಾ ಹೋಗೋದು ಮೀನ್ಸ್ ವಿ ಗೆಟ್ ಎ ಎಫ್ ಸಿ ಬೈ ಡಿವೈಡಿಂಗ್ ಫಿಕ್ಸೆಡ್ ಕಾಸ್ಟ್ ಬೈ ಇನ್ಕ್ರೀಸಿಂಗ್ ಔಟ್ಪುಟ್ ಅಂದರೆ ಒಟ್ಟು ಸ್ಥಿರ ವೆಚ್ಚವನ್ನು ಏರಿಕೆ ಆಗುತ್ತಿರುವ ಉತ್ಪನ್ನದಿಂದ ಭಾಗಿಸಿದಾಗ ನಮಗೆ ಎ ಎಫ್ ಸಿ ಸಿಗ್ತದೆ ಸೊ ಇಲ್ಲಿ ಎ ಎಫ್ ಸಿಯು ಎಲ್ಲ ಹಂತದಲ್ಲಿ ಉತ್ಪಾದನೆ ಎಲ್ಲ ಹಂತದಲ್ಲಿಯೂ ಸ್ಥಿರವಾಗಿರುತ್ತದೆ ಆದ್ದರಿಂದ ಎ ಎಫ್ ಸಿ ಏನಾಗ್ತದೆ ಇಳಿಕೆಯಾಗ್ತಾ ಹೋಗ್ತದೆ ಸೊ ಇಟ್ ಈಸ್ ಇಟ್ಸ್ ಶೇಪ್ ಈಸ್ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಎಫ್ ಸಿ ಆಕಾರ ಆಯತಾಕಾರ ಹೈಪರ್ಬೋಲಾ ಆಗಿರ್ತದೆ ಗೊತ್ತಾಯ್ತಲ್ಲ ನೆಕ್ಸ್ಟ್ 3 ಕಾಲಮ್ ಉಳಿತು ಯಾವುದೆಲ್ಲ ಎ ವಿ ಸಿ ಎಸ್ ಎ ಸಿ ಆ್ಯಂಡ್ ಎಸ್ ಎಮ್ ಸಿ ನೋಡಿ ಬೋತ್ ದೀಸ್ ಕರ್ವ್ಸ್ ಆರ್ ಯು ಶೇಪ್ಡ್ ಈ ಮೂರು ರೇಖೆಗಳು ಯಾವ ಆಕಾರವನ್ನು ಹೊಂದಿದ್ದು ಯು ಆಕಾರವನ್ನು ಹೊಂದಿರ್ತದೆ ಯು ಶೇಪ್ಡ್ ಫಸ್ಟಿಗೆ ನಾವು ನೋಡುವ ಯಾವುದು ಎ ವಿ ಸಿ ನೋಡುವ ಎ ವಿ ಸಿ ಕರ್ವ್ ಇಟ್ ಈಸ್ ಆಲ್ಸೋ ಯು ಶೇಪ್ಡ್ ಕರ್ವ್ ಯು ಆಕಾರವನ್ನು ಏನಾಗಿದೆ ಹೊಂದಿರ್ತದೆ ಅಂದರೆ ಬಿಕಾಸ್ ದ ವ್ಯಾಲ್ಯೂ ಆಫ್ ಇಟ್ ಸರ್ಟೇನ್ ಲೆವೆಲ್ ಆಫ್ ಔಟ್ಪುಟ್ ದ ವ್ಯಾಲ್ಯೂ ಆಫ್ ಎ ವಿ ಸಿ ಗೋ ಆನ್ ಡೆಮಿನಿಷಸ್ ಆ್ಯಂಡ್ ರೀಚಸ್ ಇಟ್ಸ್ ಮಿನಿಮಮ್ ಆ್ಯಂಡ್ ದೆನ್ ಇನ್ಕ್ರೀಸಸ್ ಆ್ಯಂಡ್ ದೆನ್ ಇನ್ಕ್ರೀಸಸ್ ಅಲ್ವಾ ಒಂದು ನಿರ್ದಿಷ್ಟ ಹಂತದ ತನಕ ಎ ವಿ ಸಿಯ ಮೌಲ್ಯಗಳು ಏನಾಗ್ತವೆ ಇಳಿಕೆಯಾಗುತ್ತದೆ ನಂತರ ಇಲ್ಲಿ ಕನಿಷ್ಠ ಬಿಂದುವನ್ನು ತಲುಪುತ್ತದೆ ನಂತರ ಏನಾಗ್ತದೆ ಏರಿಕೆ ಆಗುತ್ತದೆ ಆಯಿತಾ ಅದೇ ರೀತಿ ಎಸ್ ಎ ಸಿ ನೋಡಿ ಇಟ್ ಡೆಮಿನಿಷಸ್ ಆ್ಯಂಡ್ ರೀಚಸ್ ಇಟ್ಸ್ ಮಿನಿಮಮ್ ಆ್ಯಂಡ್ ದೆನ್ ಇನ್ಕ್ರೀಸಸ್ ಎಸ್ ಎ ಸಿ ಕೂಡ ಏನಾಗೋದು ಇಳಿಕೆ ಆಗುವುದು ನಂತರ ಕನಿಷ್ಠ ಬಿಂದುವನ್ನು ತಲುಪುದು ನಂತರ ಏನಾಗ್ತದೆ ಏರಿಕೆ ಆಗ್ತದೆ ಆ್ಯಂಡ್ ಎಸ್ ಎಮ್ ಸಿ ಇಟ್ ಈಸ್ ಆಲ್ಸೋ ಡೆಮಿನಿಷಸ್ ಆ್ಯಂಡ್ ರೀಚಸ್ ಇಟ್ಸ್ ಮಿನಿಮಮ್ ಆ್ಯಂಡ್ ದೆನ್ ಇನ್ಕ್ರೀಸಸ್ ಓಕೆ ಸೊ ಎಸ್ ಎಮ್ ಸಿ ಕರ್ವ್ ಕಾರ್ಡ್ಸ್ ಎ ವಿ ಸಿ ಕರ್ವ್ ಫ್ರಮ್ ಬಿಲೋ ಎಸ್ ಎಮ್ ಸಿ ಕರ್ವ್ ಕಾರ್ಡ್ಸ್ ಎ ವಿ ಸಿ ಕರ್ವ್
from below. That minimum point from below. अरे SMC रेखियु, AVC रेखिया, कनिष्ठ बिंदुविनल्ली केळगिनिंद एनु मार्तदे छेदिस्तदे. AVC रेखियु, SMC रेखियु, AVC रेखिया कनिष्ठ बिंदुविनल्ली केळगिनिंद एनु मार्तदे छेदिस्तदे. AVC reaches its minimum at Q1 units of output. To the left of Q1 units of output, AVC falling or diminishes, and SMC is AVC diminishes and SMC is less than AVC. SMC is less than AVC. SMC curve cuts the AVC curve. The SMC curve cuts the AVC curve at P point, at P, which is the minimum point of AVC curve. The minimum point of SAC curve is S. Which corresponds to the output Q2. So it is the intersection point between, SMC and SAC curve. So to the left of Q2, SAC is falling, and SMC is less than SAC. To the left of Q2, SMC, SAC is falling and SMC is less than SAC. To the right of Q2, SAC is rising. And SMC is greater than SAC. Okay? First, AVC reke nodi. इलिके आगुत्तदे नंतर कनिष्ठ मट्टवन्न तलुपुत्तदे नंतर एनागुत्तदे एरिके आगुत्तदे अदे रीति SAC रेखे कूड हागेय इलिके आगि कनिष्ठ मट्टवन्न तलुपि नंतर एनागुत्तदे एरिके आगुत्तदे इल्लि नोडि SMC रेखे प्रारंभदल्लि इलिके आगुत्तदे नंतर एनागुत्तदे एरिके आगुत्तदे ईग नोडि AVC रेखेय मिनिमम पॉइंट यावुदु P आगिदे AVC ರೇಖೆಯ ಮಿನಿಮಮ್ ಪಾಯಿಂಟ್ ಯಾವುದು ಪಿ ಆಗಿರ್ತದೆ ಇಲ್ಲಿ Q1 ಔಟ್ಪುಟ್ ಇದ್ದಾಗ AVC ಪಿ ಬಿಂದುವಿನಲ್ಲಿ ಏನಾಗ್ತದೆ ಕನಿಷ್ಠ ಮಟ್ಟವನ್ನು ತಲುಪುತ್ತದೆ ಆದ್ದರಿಂದ Q1 ನ ಲೆಫ್ಟಿಗೆ ಅಂದರೆ ಏನು ಎಡಭಾಗದಲ್ಲಿ Q1 ನ ಎಡಭಾಗದಲ್ಲಿ AVC-ಯು SMC-ಗಿಂತ ಏನಾಗುತ್ತದೆ ಅಧಿಕವಾಗಿರ್ತದೆ ನಂತರ Q1 ನ ಬಲಭಾಗದಲ್ಲಿ ನೋಡಿ SMC-ಯು AVC-ಗಿಂತ ಏನಾಗುತ್ತದೆ ಅಧಿಕವಾಗಿರುತ್ತದೆ ಅರ್ಥ ಆಯ್ತಲ್ಲ ನಂತರ ನೋಡಿ SAC ರೇಖೆ ನೋಡಿ SAC ರೇಖೆ ಕೂಡ ಹೀಗೆ ಇಳಿಕೆ ಆಗುತ್ತದೆ ನಂತರ ಕನಿಷ್ಠ ಮಟ್ಟವನ್ನು ತಲುಪಿ ನಂತರ ಏನಾಗ್ತಾ ಹೋಗ್ತದೆ ಏರಿಕೆ ಆಗ್ತಾ ಹೋಗ್ತದೆ ಅಂದರೆ ಉತ್ಪಾದನೆಯ ಮಟ್ಟ Q2 ಇದ್ದಾಗ ಇದು S ಬಿಂದುವಿನಲ್ಲಿ ಕನಿಷ್ಠ ಮಟ್ಟವನ್ನು ತಲುಪುತ್ತದೆ ಎಸ್ ಬಿಂದುವಿನಲ್ಲಿ ಕನಿಷ್ಠ ಮಟ್ಟವನ್ನು ತಲುಪುತ್ತದೆ ಅರ್ಥ ಆಯ್ತಲ್ಲ ಈಗ ನೋಡಿ Q2 ನ ಎಡಭಾಗದಲ್ಲಿ SAC-ಯು SMC-ಗಿಂತ ಏನಾಗುತ್ತದೆ ಅಧಿಕವಾಗಿ ಇರ್ತದೆ SAC-ಯು SMC-ಗಿಂತ ಅಧಿಕವಾಗಿರುತ್ತದೆ Q2 ನ ನಂತರದಲ್ಲಿ SAC ಏರಿಕೆ ಆಗುತ್ತದೆ SMC ಕೂಡ ಏರಿಕೆ ಆಗುತ್ತದೆ
ಆದರೆ ಎಸ್ ಎಂ ಸಿಯು ಎಸ್ ಎ ಸಿಗಿಂತ ಅಧಿಕವಾಗಿ ಇರುತ್ತದೆ. ಎಸ್ ಎಂ ಸಿಯು ಎಸ್ ಎ ಸಿಗಿಂತ ಅಧಿಕವಾಗಿರುತ್ತದೆ. ಅರ್ಥ ಆಯ್ತಲ್ಲ. ಅದೇ ರೀತಿ ಎಸ್ ಎಂ ಸಿ ರೇಖೆಯು ಪಿ ಬಿಂದುವಿನಲ್ಲಿ ಮತ್ತು ಎಸ್ ಬಿಂದುವಿನಲ್ಲಿ ಛೇದಿಸ್ತದೆ. ಯಾವೆಲ್ಲ ರೇಖೆಗಳನ್ನು? ಎ ವಿ ಸಿ ಮತ್ತು ಎಸ್ ಎ ಸಿ ರೇಖೆಗಳನ್ನು ಪಿ ಮತ್ತು ಎಸ್ ಬಿಂದುವಿನಲ್ಲಿ ಏನು ಮಾಡ್ತದೆ? ಛೇದಿಸ್ತದೆ. ಅಂದರೆ ಎಸ್ ಎಂ ಸಿ ರೇಖೆಯು ಎ ವಿ ಸಿ ಮತ್ತು ಎಸ್ ಎ ಸಿ ರೇಖೆಗಳ ಕನಿಷ್ಠ ಮಟ್ಟದಲ್ಲಿ ಅಥವಾ ಕನಿಷ್ಠ ಬಿಂದುವಿನಲ್ಲಿ ಕೆಳಗಿನಿಂದ ಛೇದಿಸುತ್ತದೆ. ಇದನ್ನೆನ್ಪಿಟ್ಕೊಳ್ಬೇಕು, ಕೆಳಗಿನಿಂದ ಛೇದಿಸ್ತದೆ. ಹೇಗೆ? ಎಸ್ ಎಂ ಸಿ ರೇಖೆಯು ಪಿ ಮತ್ತು ಎಸ್ ಬಿಂದುವಿನಲ್ಲಿ ಕನಿಷ್ಠ ಮಟ್ಟವನ್ನು ತಲುಪಿರುವುದರಿಂದ ಈ ಎರಡೂ ರೇಖೆಗಳನ್ನು ಏನು ಮಾಡ್ತದೆ? ಕೆಳಗಿನಿಂದ ಛೇದಿಸ್ತದೆ. ಎಸ್, ಇಲ್ಲಿ ಫಾರ್ ದಿ ಫಸ್ಟ್ ಯೂನಿಟ್ ಆಫ್ ಔಟ್ಪುಟ್, ಫಾರ್ ದಿ ಫಸ್ಟ್ ಯೂನಿಟ್ ಆಫ್ ಔಟ್ಪುಟ್ ಎ ವಿ ಸಿ ಆ್ಯಂಡ್ ಎಸ್ ಎಮ್ ಸಿ ಆರ್ ದಿ ಸೇಮ್. ಎ ವಿ ಸಿ ಆ್ಯಂಡ್ ಎಸ್ ಎಮ್ ಸಿ ಆರ್ ದಿ ಸೇಮ್. ನೋಡಿ, ಉತ್ಪನ್ನದ ಘಟಕ ಒಂದು ಆಗಿದ್ದಾಗ ಎ ವಿ ಸಿ ಮತ್ತು ಎಸ್ ಎಮ್ ಸಿ ಇವೆರಡೂ ಏನಾಗಿದೆ? ಸಮಾನವಾಗಿದೆ. ಟೇಬಲಲ್ಲಿ ನೋಡಿದ್ರಲ್ಲ ನೀವು, ಉತ್ಪನ್ನದ ಘಟಕ ಒಂದು ಆಗಿದ್ದಾಗ ಎ ವಿ ಸಿ ಎಷ್ಟು? 10. ಎಸ್ ಎಮ್ ಸಿ ಎಷ್ಟು? 10 ಆಗಿದೆ. ಅರ್ಥ ಆಯ್ತಲ್ಲ. ಸೊ ಎ ವಿ ಸಿ ಆ್ಯಂಡ್ ಎಸ್ ಎಮ್ ಸಿ ಕರ್ವ್ ಸ್ಟಾರ್ಟ್ಸ್ ಫ್ರಮ್ ದಿ ಸೇಮ್ ಪಾಯಿಂಟ್ ಬಿಕಾಸ್ ಫಾರ್ ದಿ ಫಸ್ಟ್ ಯೂನಿಟ್ ಆಫ್ ಔಟ್ಪುಟ್ ಎಸ್ ಎಮ್ ಸಿ ಆ್ಯಂಡ್ ಎ ವಿ ಸಿ ಆರ್ ದಿ ಸೇಮ್. ಓಕೆ, ಥ್ಯಾಂಕ್ ಯು.